ಮೆಟ್ಟಿದ ನಾಡು ಬಯಲಹೊಂಗಲದಲ್ಲಿನ ಚೆನ್ನಮ್ಮ ಮೂರ್ತಿಯು ಬೆಳಕಿಲ್ಲದೇ ಇರುವುದು ವೀರ ಮಾತೆಗೆ ಅವಮಾನಿಸಿದಂತೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಮೂರ್ತಿಯನ್ನು ಬೆಳಕಿನಿಂದ ರಾರಾಜಿಸುವಂತೆ ಮಾಡಬೇಕೆಂದು ಸಾರ್ವಜನಿಕರು ಹಾಗೂ ಕನ್ನಡ ಪರ ಸಂಘಟನೆಗಳ ಮುಖಂಡರು ಆಗ್ರಹಿಸುತ್ತಿದ್ದಾರೆ. ಪ್ರಸಿದ್ಧವಾದಂತಹ ಈ ನಾಡಿನಲ್ಲಿ ಇವತ್ತು ಚೆನ್ನಮ್ಮನ ಮೂರ್ತಿಯನ್ನ ನಾವು ಬೈಪಾಸ್ ರಸ್ತೆ ಅಲ್ಲಿ ಅಳವಡಿಸಲಾಗಿದೆ. ಆದರೆ ದುರಾದೃಷ್ಟ ಏನಂತಂದ್ರೆ ಸಾಯಂಕಾಲ ಆದ್ಮೇಲೆ ಆ ಒಂದು ಮೂರ್ತಿಗೆ ಬೆಳಕಿನ ಅಭಾವದಿಂದ ಆ ಮೂರ್ತಿ ಯಾರಿಗೂ ಕಾಣಿಸ್ತಾ ಇರೋ ಥರ ಆಗ್ತಾ ಇದೆ. ಇವತ್ತು ಪುರಸಭೆ ಅಧಿಕಾರಿಗಳು ಅದನ್ನು ಎಚ್ಚೆತ್ತುಕೊಂಡು ಇವತ್ತು ಚೆನ್ನಮ್ಮ ಮೂರ್ತಿಗೆ ದೀಪದ ಅಲಂಕಾರವನ್ನು ಮಾಡಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ರಹಪಡಿಸ್ತೀವಿ. ಏನಾದರೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಈ ಚೆನ್ನಮ್ಮನ ಮೂರ್ತಿಗೆ ಅಗೌರವವನ್ನು ತೋರಿಸುವಂಥ ಕೆಲಸ ಮಾಡಿದ್ದೇ ಆದರೆ ನಾವು ಉಗ್ರವಾದ ಹೋರಾಟಕ್ಕೂ ಕೂಡ ಹನಿಯಾಗ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೇನೆ. ಬೈಲಹೊಂಗಲದಲ್ಲಿ ವೀರಮಾತೆ ಚೆನ್ನಮ್ಮಜಿಯವರ ಐಕ್ಯ ಸ್ಥಳ ಇದು. ಅದೇ ಪ್ರಕಾರ ಬೈಲಹೊಂಗಲ ನಗರದಲ್ಲಿ ಚೆನ್ನಮ್ಮಜಿ ಮೂರ್ತಿಯನ್ನ ಕುಂಡರಿಸಬೇಕಾದ್ರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಅದನ್ನ ಚೆನ್ನಮ್ಮಜಿಯವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದೀವಿ. ಆದ್ರೆ ಏನು ತೊಂದರೆ ಏನಾಗೈತೆ ಅಂದ್ರೆ ಹಗಲು ಹೊತ್ತಿನಾಗ ಏನೈತಿ ಎಲ್ಲರಿಗೂ ಗೊತ್ತಾಗಿದೆ ಕಿತ್ತೂರು ಚೆನ್ನಮ್ಮಜಿ ಇದೆ ಅಂತ ಹೇಳಿ. ಅದು ಕತ್ಲಾದ್ಮೇಲೆ ಇದು ಚೆನ್ನಮ್ಮವ್ರ ಮೂರ್ತಿ ತಾಯಿ ಚೆನ್ನಮ್ಮವ್ರ ಮೂರ್ತಿ ಅಂತ ಗೊತ್ತಾಗುವಂತ ಅದಕ್ಕಾಗಿ ಏನೈತಿ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಇಲಾಖೆಯವರು ಏನೈತಿ ಆದಷ್ಟು ಬೇಗನೆ ಅದಕ್ಕೊಂದು ಲೈಟಿನ ವ್ಯವಸ್ಥೆ ಮಾಡಿ ಅದನ್ನು ರಾತ್ರಿ ಹೊತ್ತು ಕತ್ಲ ಸಹಿತ ಕಾನೂನು ಮಾಡಬೇಕಂತೇಳಿ ನಾ ಈ ಸಂಬಂಧಪಟ್ಟ ಇಲಾಖೆಯವರಿಗೆ ಮತ್ತು ಅಧಿಕಾರಿಗಳಿಗೆ ಸಾರ್ವಜನಿಕ ಬೈಲಹೊಂಗಲ ಸಾರ್ವಜನಿಕರ ಪರವಾಗಿ ನಾ ಆಗ್ರಹ ಮಾಡ್ತಾ ಇದ್ದೀನಿ. ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರ ಚೆನ್ನಮ್ಮ ನಾಡು ಬೈಲಹೊಂಗಲ. ಆದರೆ ಇವತ್ತು ಆ ತಾಯಿ ಚೆನ್ನಮ್ಮನ ಒಂದು ಅಶ್ವಾರೂಢ ಮೂರ್ತಿಗೆ ಬೆಳಕಿನ ಅಭಾವ ಎದ್ದು ಕಾಣ್ತಾ ಇದೆ. ಹೋರಾಟದ ರಾಣಿಯಾಗಿ ಮರೆದ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಗೆ ಶೀಘ್ರದಲ್ಲಿ ಪುರಸಭೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ತಾಯಿಗೆ ಒಂದು ದೀಪಾಲಂಕಾರವನ್ನ ಮಾಡುವುದರ ಮೂಲಕ ತಾಯಿಯ ಒಂದು ಮೆರಗನ್ನ ವಿಜೃಂಭಿಸಬೇಕು. ಇಲ್ಲವಾದರೆ ಹೋರಾಟದ ಮೂಲಕ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗುವಂತ ಈ ಮೂಲಕ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ರವಾನಿಸ್ತಾ ಇದ್ದೇವೆ. ಬ್ರಿಟಿಷರ ವಿರುದ್ಧ ಪ್ರಥಮ ಬಾರಿಗೆ ಸ್ವತಂತ್ರದ ಕರಡಿಯನ್ನು ಊದಿದ ವೀರರಾಣಿ ಕಿತ್ತೂರ ಚೆನ್ನಮ್ಮಜಿ ಅವರ ಮೂರ್ತಿ ಬೈಲಹೊಂಗಲದಲ್ಲಿ ಇವತ್ತು ಕತ್ತಲಲ್ಲಿ ಕುಳಿತಿರುವುದು ನಮಗೆಲ್ಲ ದುರಾದೃಷ್ಟವಶ. ಆದ ಕಾರಣ ಅಲ್ಲಿ ಒಂದು ಲೈಟಿನ ವ್ಯವಸ್ಥೆಯನ್ನು ಮಾಡದೇ ಇರುವಂತಹ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನಮ್ಮ ಬೈಲಹೊಂಗಲ ತಾಲೂಕಿನಲ್ಲಿ ಇರುವುದು ಅದು ನಮ್ಮ ದುರಾದೃಷ್ಟವಶ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕಂತ ಜಯ ಕರ್ನಾಟಕ ಸಂಘಟನೆಯಿಂದ ತಿಳಿಸ್ತಾ ಇದ್ದೀವಿ.